ಎಚ್ಡಿ ರೇವಣ್ಣ ಅವರ ವಿರುದ್ಧ ಜೆಡಿಎಸ್ ಶಾಸಕ ಅರಕಲಗೂಡು ಕ್ಷೇತ್ರದ ಹಾಲಿ ಶಾಸಕ ಜೆಡಿಎಸ್ ನಿಂದ ಗೆದ್ದಂತವರು ಎಟಿ ರಾಮಸ್ವಾಮಿ ಈಗ ಸ್ವಪಕ್ಷೀಯರ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ ಜೆಡಿಎಸ್ ನಿಂದ ಒಂದಷ್ಟು ಅಂತರವನ್ನ ಕಾಯ್ದುಕೊಂಡೇ ಇದ್ದರು ಎಟಿ ರಾಮಸ್ವಾಮಿ ಅವರು ಪರೋಕ್ಷವಾಗಿ ಎಚ್ಡಿ ರೇವಣ್ಣ ಅವರನ್ನ ರಾವಣನಿಗೆ ಹೋಲಿಸಿದ್ದಾರೆ ಎಟಿ ರಾಮಸ್ವಾಮಿ ರಾವಣನಿಗೆ ಸಕಲ ಐಶ್ವರ್ಯ ಇತ್ತು ಈಶ್ವರನಿಂದ ಪಡೆದಂತ ಶಕ್ತಿಶಾಲಿ ಅಸ್ತ್ರಗಳಿದ್ವು ಆದರೆ ಅವನು ನಾಶವಾದ ಲಂಕೆನು ಕೂಡ ಬೂದಿ ಆಗಲಿಲ್ವಾ ಎಲ್ಲದಕ್ಕೂ ಅಂತ್ಯ ಅನ್ನೋದು ಇದ್ದೇ ಇರುತ್ತೆ ಗಟ್ಟಿ ತಳಪಾಯ ಹಾಕೊಂಡು ಮತ್ತೆ ವಿಧಾನಸೌಧಕ್ಕೆ ಹೋಗೇ ಹೋಗ್ತೀನಿ ಅನ್ನುವ ವಿಶ್ವಾಸಯುತವಾದಂತ ಮಾತುಗಳನ್ನು ಆಡಿದ್ದಾರೆ ಎಟಿ ರಾಮಸ್ವಾಮಿ ನನ್ನನ್ನ ರಾಜಕೀಯವಾಗಿ ಮುಗಿಸಬೇಕು ಅನ್ಕೊಂಡಿದ್ದಾರೆ ಇಟ್ಸ್ ನಾಟ್ ಪಾಸಿಬಲ್ ಅದು ಸಾಧ್ಯ ಇಲ್ಲ ಹಾಸನದಲ್ಲಿ ಜೆಡಿಎಸ್ ಶಾಸಕ ಎಟಿ ರಾಮಸ್ವಾಮಿ ಸಿಕ್ಕಾಪಟ್ಟೆ ಕೆಂಡಮಂಡಲ ಆಗಿದ್ದಾರೆ ಬಹಳ ಸಜ್ಜನ ವ್ಯಕ್ತಿ ಅನ್ನುವ ಹೆಸರಿಗೆ ಪಾತ್ರರಾಗಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಹಂದಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಜ್ಜನರು ಅಂತ ಕರೀತಾರೆ ಆದರೂ ಈ ರೀತಿಯಾದಂತ ಆಕ್ರೋಶಭರಿತವಾದ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ಪಕ್ಷದಲ್ಲಿ ಆಂತರಿಕ ಭಿನ್ನಮತ ಅಭಿಪ್ರಾಯ ಭೇದ ಆ ಒಂದು ಸ್ಫೋಟ ಆದಾಗ ಈಗ ಪಕ್ಷವನ್ನ ತೊರಿಬೇಕು ಅನ್ನೋ ಯೋಚನೆ ಮಾತುಗಳು ಕೂಡ ಬರುತ್ತವೆ ಸ್ವಪಕ್ಷದ ನಾಯಕರ ವಿರುದ್ಧ ಕೂಡ ಹರಿಹಾಯುವಂಥದ್ದು ಸಹಜ ಈಗ ಎ ಟಿ ರಾಮಸ್ವಾಮಿ ಅವರು ಏನು ಮಾತನಾಡಿದ್ದಾರೆ ಯಾವ ರೀತಿ ಹರಿಹಾಯ್ದಿದ್ದಾರೆ ಬನ್ನಿ ಗಮನಿಸೋಣ ಅವನಿಗೆ ಸಕಲ ಐಶ್ವರ್ಯ ಇತ್ತು ಇರಲಿಲ್ವಾ ಅವನಿಗೆ ಈಶ್ವರನಿಂದ ಪಡೆದಂತಹ ಶಕ್ತಿಶಾಲಿ ಅಸ್ತ್ರಗಳಿತ್ತು ಆದರೆ ಅವನು ನಾಶವಾದ ಶ್ರೀಲಂಕೆನೂ ಕೂಡ ಬೂದಿಯಾಕ ಹೋಗಲಿಲ್ವ ಯಾವುದಕ್ಕೆ ಒಂದು ಕಾದಿ ಅಂತ ಇರ್ತದೆ ಅದಕ್ಕೊಂದು ಅಂತ್ಯ ಅಂತ ಹೇಳಿ ಇದ್ದೇ ಇರ್ತದೆ ಇರ್ತದೆ ಇರಕ್ಲೋ ಆದಿ ಇದ್ಮೇಲೆ ಹುಟ್ಟಿದ ಮೇಲೆ ಸಹಿಲೇಬೇಕಲ್ವಾ ಸೊ ಅದು ನಿಶ್ಚಿತ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ನನ್ನದು ಧರ್ಮಯುದ್ಧ ಆ ಧರ್ಮಯುದ್ಧಕ್ಕೆ ನಾನು ಎಂದೂ ಕೂಡ ಇಳಿಯೋದಿಲ್ಲ ನಾನು ರಾಜಕಾರಣಕ್ಕೆ ಸಾರ್ವಜನಿಕ ಜೀವನಕ್ಕೆ ಬಂದಿರೋದು ನಾನು ಸುಖ ಪಡ್ಲಿಕ್ಕಲ್ಲ ಏನಾದರೂ ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳಿ ಬಂದವನು ಮಳ್ಳಿನ ಮೇಲೆ ಮನೆ ಕಟ್ಟಿದ್ರೆ ಫೌಂಡೇಶನಕ್ಕೆ ನಿಲ್ತದ ಅದರಿಂದ ಗಟ್ಟಿ ತಳಪ ಹಾಕೊಳ್ಳಿಕ್ಕೆ ನಾನು ಮತ್ತೆ ವಿಧಾನಸಭೆಗೆ ಹೋಗಿ ಹೋಗ್ತೀನಿ ನಿಮ್ಮೆಲ್ಲರ ವಿಶ್ವಾಸ ಇದೆ ಪ್ರೀತಿ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ನಿಮ್ಮದು ಕೂಡ ಇದೆ ಇಂಥವ್ರಿಗೆ ನಿನ್ನೆ ಆಯ್ತಲ್ಲ ಅಂತಕ್ಕಂತ ನೋವು ನಿಮ್ಮನ್ನೂ ಕಾಡ್ತಾ ಇದೆ ನಿಮಗೂ ಕಾಡ್ತಾ ಇದೆ ಅಂತೇಳಿ ಭಾವಿಸ್ಕೊಂಡಿದ್ದೆ ಫ್ರೀಡಂ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಹಂದಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ